ಇಮ್ರಾನ್ ಪ್ರತಾಪ್ ಗಡಿ ಹೇಳಿಕೆಯ ಕುರಿತು ಸ್ಪಷ್ಟನೆ ನೀಡುವ ಬರದಲ್ಲಿ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ದೇಶಕ್ಕೋಸ್ಕರ ನಮ್ಮ ತಲೆಯನ್ನು ಕಡಿಸಿಕೊಳ್ಳುತ್ತೇವೆ, ಭಯಪಟ್ಟು ತಲೆಯನ್ನು ಬಗ್ಗಿಸಲು ತಯಾರಿಲ್ಲ, ನಾವು ತಲೆಯನ್ನು ಕಟ್ ಮಾಡೋರು ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬಿಜೆಪಿಯವರಿಗೆ ಹಿಂದಿ ಬರುವುದಿಲ್ಲ, ಅವರು ಹಿಂದಿ ಕ್ಲಾಸ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಯಾವ ಕಾಂಗ್ರೆಸ್ ಪಕ್ಷ ನಾವು? ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಣ ಇಲ್ಲ, ನಾವೆಲ್ಲ ಕೂಡ ರಾಹುಲ್ ಗಾಂಧಿಯ ಸಿಪಾಯಿಗಳು, ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀವಿ, ಇನ್ನು ಮುಂದೆ ಕೂಡ ದುಡಿತೀವಿ. ಈ ಮಾತೇನು, ಈ ಇಮ್ರಾನ್ ಅವರು ಹೇಳಿದ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಕೆಲವು ಚಾನೆಲ್ಗಳು ಅದನ್ನು ಬಳಸ್ತಾ ಇದ್ದಾರೆ. ಅವ್ರು ಹೇಳಿರೋ ಮಾತು, ಈ ದೇಶಕ್ಕೋಸ್ಕರ ತಲೆಯನ್ನು ನಾವು ಕಟ್ಸ್ಕೊಳ್ತೀವಿ, ತಲೆಯನ್ನು ಕಟ್ಕೊಂಡು ಮಾಡೋಕ್ಕೂ ರೆಡಿ ಇದ್ದೀವಿ, ಆದರೆ ತಪ್ಪಲ್ಲಿ ಭಯಪಟ್ಟು ತಲೆ ಬಗ್ಸಕ್ಕೆ ನಾವು ತಯಾರಿಲ್ಲ ಅಂತ ಇದೇ ಮಾತನ್ನು ಹೇಳಿರೋದು. ಅದನ್ನು ಮತ್ತೆ ತಾವು ಹೋಗಿ ಕೇಳಬೇಕು, ಅದನ್ನು ರಿಪೀಟಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸರ್ ಕಟಾನೆ ವಾಲೊಮೆ ಸೆ ಹೇ ಅಂತ ಹೇಳಿರೋದು, ನಾವು ತಲೆಯನ್ನು ಕಟ್ ಮಾಡಿಸೋರು ಅಂತ. ಥ್ಯಾಂಕ್ ಯು. ಅವ್ರಿಗೆ ಹಿಂದಿ ಬರ್ತಾ ಇಲ್ಲ ಫಸ್ಟು, ಹೆಂಗೂ ಮಾಡಿ ಅವರು ಹಿಂದಿಯನ್ನು ಕಂಪಲ್ಸರಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಕನ್ನಡನ ಹೊರತು ಮಾಡಿ ಸ್ವಲ್ಪ ಹಿಂದಿ ಕ್ಲಾಸ್ಗಳಿಗೆ ಹೋಗೋಕ್ಕೆ ಹೇಳಿ. ಥ್ಯಾಂಕ್ ಯು. ಈಗ ಏನು ಚುನಾವಣೆ ಬರ್ತಾ ಇದೆ, ಚುನಾವಣೆ ಬರ್ತಾ ಇದ್ರು ಕೂಡ ಈಗ ಕಾಂಗ್ರೆಸ್ನಲ್ಲಿ ಯುವಕರಿಗೆ ಏನು ನೀವೇನು ಯುವಕರು ಇದ್ದೀರಾ, ಅವ್ರಿಗೆ ಯಾಕೆ ಮನ್ನಣೆ ನೀಡ್ತಾ ಇಲ್ಲ? ಮನ್ನಣೆ ನೀಡಿದಾರಲ್ಲ, ನಾವೆಲ್ಲ ಯುವಕರೇ ಇದ್ದೀವಿ, ನಮ್ಮನ್ನ ಇವಾಗ ಫುಲ್ ಚಾನ್ಸ್ ಕೊಡ್ತಾ ಇದ್ದಾರೆ ಜನ. ಇಲ್ಲಿ ನೋಡಿ ಈ ಭಾಗದಲ್ಲಿ ಎಷ್ಟು ಜನ ಕೌನ್ಸಿಲರ್ ಯುವಕರು ಇದ್ದಾರೆ, 32 ವಯಸ್ಸಲ್ಲಿ ಕೌನ್ಸಿಲರ್ ಆಗಿದ್ದಾರೆ. ನೈನು ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ, ಜನವರಿಯಿಂದ ಸ್ಥಾನ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಯುವಕರಿಗೆ ಮನ್ನತೆಯನ್ನು ಕಾಂಗ್ರೆಸ್ ಕೊಡ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವರು ಯುವಕರನ್ನ ತುಂಬ ಜಾಸ್ತಿ ಕಾಳಜಿ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಕಾಂಗ್ರೆಸ್ ಪಾರ್ಟಿ ಇಲ್ಲ, ಅವರೇನು ನಿಲ್ಸಿದ್ದಾರೆ? ಅಲ್ಲಲ್ಲ, ಯಾರು ವ್ಯಕ್ತಿ ಪೂಜೆಯನ್ನು ಮಾಡ್ತಾರೆ, ವ್ಯಕ್ತಿ ಪೂಜೆ ಬಿಟ್ಬಿಡಿ, ಪಕ್ಷದ ಪೂಜೆಯನ್ನು ಮಾಡಿ ಅಂತ ಹೇಳಿರೋದು ಮಾತು ಅಷ್ಟೇ. ವ್ಯಕ್ತಿ ಪೂಜೆ ಮಾಡಬೇಡಿ, ಪಕ್ಷದ ಪೂಜೆ ಮಾಡಿ ಅಂತ. ಅದು ನ್ಯಾಯ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ನಮ್ಮ ತಾಯಿ, ನಮ್ಮ ತಾಯಿಗೆ ನಾವು ಬದ್ಧರಾಗಿರ್ತೀವಿ, ನಾವು ಯಾವುದೇ ವ್ಯಕ್ತಿಯನ್ನು ಪೂಜೆ ಮಾಡಲ್ಲ ಅಷ್ಟೇ. ಥ್ಯಾಂಕ್ ಯು.